ಮುಂಗೇರಿ ಗೋಪಾಲಕೃಷ್ಣ ಅಡಿಗರು ಕನ್ನಡದ ಸಾರ್ವಕಾಲಿಕ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು. ಮಾನವ ಜಾತಿ ತಾನೊಂದೇ ಒಲಂ ಅಂತ ಹೇಳಿ ಪಂಪ ಹೇಳಿದಂತೆ ಅಡಿಗರು ಕೂಡ ಇಲ್ಲಿ ಹೇಳ್ತಾರೆ, ಮನುಷ್ಯ ಜಾತಿ ಎಲ್ಲರೂ ಕೂಡ ಒಂದೇ. ಮನುಷ್ಯನ ನಡುವೆ ಅಡ್ಡಗೋಡೆಗಳನ್ನ ಕಟ್ಟಿದ್ದಾರೆ. ಎಂತಹ ಅಡ್ಡಗೋಡೆಗಳು? ಜಾತಿ ಅನ್ನುವಂತಹ ಅಡ್ಡಗೋಡೆಯನ್ನು ಕಟ್ಟಿದ್ದಾರೆ. ಹೊಸ ಹೊಸತನದ ಒಂದು ಆಶ್ರಯದಲ್ಲಿ ಮೂಡಿ ಬಂದಿರುವ ಒಂದು ಹೋರಾಟದ ದನಿ ಅಂತ ಹೇಳಿ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ, ನಾನು ತೇಜ ಎಸ್ ಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ಚತುರ್ಮಾಸ ಬಿಬಿಎ ವಿದ್ಯಾರ್ಥಿಗಳಿಗೆ ಇಟ್ಟಿರುವ ಗೋಪಾಲಕೃಷ್ಣ ಅಡಿಗರು ಬರೆದಿರುವ ನಾವೆಲ್ಲರೂ ಒಂದೇ ಜಾತಿ ಈ ಪದ್ಯಭಾಗವನ್ನ ಕುರಿತು ಈ ದಿನ ನಾವು ಮಾತನಾಡೋಣ. ಬನ್ನಿ, ಮೊದಲಿಗೆ ಗೋಪಾಲಕೃಷ್ಣ ಅಡಿಗ ಅವರ ಪರಿಚಯವನ್ನ ಮಾಡಿಕೊಳ್ಳೋಣ. ಎಂ ಗೋಪಾಲಕೃಷ್ಣ ಅಡಿಗರು 18 ಫೆಬ್ರವರಿ 1918 ಮೋಗೇರಿ ಗೋಪಾಲಕೃಷ್ಣ ಅಡಿಗರು ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೋಗೇರಿ ಎಂಬ ಹಳ್ಳಿಯಲ್ಲಿ. ಪುರೋಹಿತ ಮನೆತನಕ್ಕೆ ಸೇರಿದ ಅಡಿಗರ ತಂದೆ ಸಂಸ್ಕೃತದಲ್ಲಿ ಶ್ಲೋಕಗಳನ್ನು, ಕನ್ನಡದಲ್ಲಿ ದೇಶಭಕ್ತಿಯ ಗೀತೆಗಳನ್ನ ರಚಿಸುತ್ತಿದ್ದರಂತೆ. ಅವರು ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರದ ಮೋಗೇರಿಯಲ್ಲಿ. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ ಯಕ್ಷಗಾನದ ತವರೂರು ಅಂತ ಹೇಳಿ ಕರೀತಾರೆ. ಚಿಕ್ಕಂದಿನಲ್ಲಿ ಅಡಿಗರು ಯಕ್ಷಗಾನ ಪ್ರಸಂಗಗಳನ್ನ ಸುತ್ತಮುತ್ತ ಎಲ್ಲಿ ನಡೆದರೂ ತಪ್ಪಿಸಿಕೊಳ್ಳದೆ ನೋಡುತ್ತಿದ್ದರಂತೆ. ಆ ಹಾಡುಗಳ ಮಟ್ಟುಗಳ ಕುಣಿತದ ಭಂಗಿಗಳು ಅವರ ಮನಸ್ಸಿನಲ್ಲಿ ಸದಾ ಅನುರಣನಗೊಳ್ಳುತ್ತಿತ್ತಂತೆ ಅನ್ನೋದನ್ನ ತಿಳಿಸ್ತಾರೆ ವಿದ್ವಾಂಸ. ಬೈಂದೂರುಗಳಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ನಂತರ ಅಡಿಗರು ಕುಂದಾಪುರದ ಹೈಸ್ಕೂಲ್ನಲ್ಲಿ ಶಿಕ್ಷಣವನ್ನ ಮುಗಿಸಿದರು. 13ರ ಹಳೆಯದಲ್ಲೇ ಪದ್ಯವನ್ನ ಬರೆಯಲು ಆರಂಭಿಸಿದ ಅವರಿಗೆ ಕುಂದಾಪುರದ ವಾತಾವರಣ ಇನ್ನಷ್ಟು ಬರೆಯಲು ಪ್ರೇರಣೆಯನ್ನ ನೀಡಿತು. ಮೊದಲೇ ಇದ್ದ ಓದುವ ಹುಚ್ಚು ಇನ್ನಷ್ಟು ಬಲವಾಯಿತು. ನೋಡಿ, ಅವರಿಗೆ 13ನೇ ವಯಸ್ಸಿನಲ್ಲಿಯೇ ಅವರು ಪದ್ಯವನ್ನ ರಚಿಸಕ್ಕೆ ಪ್ರಾರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ಶಿವರಾಮ ಕಾರಂತರ ಅಣ್ಣ ಕೋಟ ಲಕ್ಷ್ಮೀನಾರಾಯಣ ಕಾರಂತರು ಅಡಿಗರಿಗೆ ಒಳ್ಳೆಯ ಪುಸ್ತಕಗಳನ್ನ ನೀಡಿ ಪ್ರೋತ್ಸಾಹಿಸ್ತಾ ಇದ್ರು. ಆಗ ಇಡೀ ದೇಶವೇ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ಪರಾಕಾಷೆಯನ್ನ ಸಮೀಪಿಸುತ್ತಿದ್ದಂತಹ ಒಂದು ಕಾಲ. ಅಡಿಗರಿಗೂ ಹುಮ್ಮಸ್ಸಿನಿಂದ ಹೋರಾಟದಲ್ಲಿ ಗೋಪಾಲಕೃಷ್ಣ ಅಡಿಗರು ಕೂಡ ಹುಮ್ಮಸ್ಸಿನಿಂದ ಈ ಹೋರಾಟದಲ್ಲಿ ಭಾಗವಹಿಸಿದ್ರು. ದೇಶಭಕ್ತಿಯ ಉತ್ಸಾಹ ಉದ್ರೇಕಗಳು ಅವರ ಕಾವ್ಯ ರಚನೆಗೆ ಪೂರಕವಾದವು. ಅವರ ಕೆಲವು ಬೆಂಗಳೂರಿನ ಸುಬೋಧ, ಮಂಗಳೂರಿನ ಬಡವರ ಬಂಧು ಮುಂತಾದ ಪತ್ರಿಕೆಗಳಲ್ಲಿ ಅದು ಪ್ರಕಟವಾದವು. ಗೋಪಾಲಕೃಷ್ಣ ಅಡಿಗರ ಲೇಖನಗಳು, ಕೃತಿಗಳು. SLC ಮುಗಿಸಿದ ನಂತರ ಅಡಿಗರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ತರಗತಿಗೆ ಸೇರಿಕೊಂಡ್ರು. ಅಲ್ಲಿ ಕಳೆದ 5-6 ವರ್ಷ ಅವರ ಬದುಕಿನ ಒಂದು ಮಹತ್ವದ ಅವಧಿಯಾಗಿತ್ತು. ಅಲ್ಲಿ ಕಳೆದಂತಹ 5-6 ವರ್ಷ ಅವರ ಬದುಕಿನ ಒಂದು ಮಹತ್ವದ ಘಟ್ಟ ಅಂತ ಹೇಳಿ ಹೇಳ್ಬೋದು. ಈ ಅವಧಿಯಲ್ಲಿ ಅವರಿಗೆ BH ಶ್ರೀಧರ್, HY ಶಾರದಾ ಪ್ರಸಾದ್, ಚದುರಂಗ, TS ಸಂಜೀವರಾವ್, IM ಶಂಕರ್, ಕೆ ನರಸಿಂಹಮೂರ್ತಿ ಮುಂತಾದವರ ಒಡನಾಟ ಸ್ನೇಹ ಅವರಿಗೆ ಲಭ್ಯ ಆಯಿತು. ಭಾವತರಂಗ ಸಂಕಲನದ ಹೆಚ್ಚಿನ ಕವನಗಳು ಈ ಅವಧಿಯಲ್ಲಿ ರಚಿತವಾದವು. ಅವುಗಳಲ್ಲಿ ಒಂದಾದ ಒಳತೋಟ ಎಂಬ ಕವನ BM ಶ್ರೀ ರಜತ ಮಹೋತ್ಸವದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನದ ಸುವರ್ಣ ಪದಕವನ್ನ ಪಡೆಯಿತು. ಅಡಿಗರು ತಮ್ಮ ಪ್ರಾರಂಭದ ವಿದ್ಯಾಭ್ಯಾಸವನ್ನ ದಕ್ಷಿಣ ಕನ್ನಡದಲ್ಲಿ ಮುಗಿಸಿ ನಂತರ ಮೈಸೂರಿಗೆ ಅವರು ಬಂದ್ರು. BA ಆನರ್ಸ್, MA ಅದನ್ನ ಇಂಗ್ಲಿಷ್ ನಲ್ಲಿ MA ಮಾಡಿಕೊಂಡ್ರು. ಈ ಪದವಿಗಳನ್ನ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪಡೆದಂತಹ ಅವರು ಮೈಸೂರು ಶಾರದಾ ವಿಲಾಸ ಕಾಲೇಜು, ಸೈಂಟ್ ಫಿಲೋಮಿನಾ ಕಾಲೇಜು ಹಾಗೂ ಕುಮಟಾದ ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿಯೂ ಕೂಡ ಕೆಲಸವನ್ನ ಮಾಡಿದ್ರು ಅಡಿಗ ಅವರು. ನಂತರ ಉಡುಪಿ ಪೂರ್ಣಪ್ರಜ್ಞ ಕಾಲೇಜು, ಸಾಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜುಗಳಲ್ಲಿ ಪ್ರಾಂಶುಪಾಲರಾಗಿ ಕೆಲಸವನ್ನ ಮಾಡಿದ ಅಡಿಗರು ನ್ಯಾಷನಲ್ ಬುಕ್ ಟ್ರಸ್ಟ್ನ ನಿರ್ದೇಶಕರಾಗಿ, ಸಿಮ್ಲಾದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ನ ರಿಸರ್ಚ್ ಫೆಲೋ ಆಗಿಯೂ ಕೂಡ ಇವರು ಕೆಲಸವನ್ನ ಮಾಡ್ತಾರೆ. 51ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಗೌರವಿಸಲ್ಪಟ್ಟಂತಹ ಅಡಿಗರು ರಾಜ್ಯ ಸಾಹಿತ್ಯ ಅಕಾಡೆಮಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕೇರಳದ ಕುಮಾರನ್ ಆಶಾನ್ ಪ್ರಶಸ್ತಿ ಹಾಗೂ ಕಬೀರ್ ಸಮ್ಮಾನ್ ಪ್ರಶಸ್ತಿಗಳನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು, ರಾಜ್ಯ ಸಾಹಿತ್ಯ ಅಕಾಡೆಮಿಯನ್ನು ಹಾಗೆ ಕೇರಳದ ಕುಮಾರನ್ ಆಶಾನ್ ಪ್ರಶಸ್ತಿಯನ್ನು, ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಸಾಕ್ಷಿ ಪತ್ರಿಕೆಯ ಸಂಪಾದಕರಾಗಿ ಹೊಸ ಸಂವೇದನೆ ಹಾಗೂ ಹೊಸ ಅಭಿವ್ಯಕ್ತಿ ವಿಧಾನಗಳಿಗೆ ಮಾರ್ಗದರ್ಶಕರಾದರು ಅಡಿಗರು.
ಒಮ್ಮೆ ಬೆಂಗಳೂರು ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಗೂ ಕೂಡ ಇವರು ಸ್ಪರ್ಧಿಸಿದ್ರು. ಕನ್ನಡ ಸಾಹಿತ್ಯದ ನವ್ಯ ಕಾವ್ಯದ ಪ್ರವರ್ತಕರು ಅಂತ ಹೇಳಿ ಗೋಪಾಲಕೃಷ್ಣ ಅಡಿಗರನ್ನ ಕರಿಬಹುದು. ಮೂಗೇರಿ ಗೋಪಾಲಕೃಷ್ಣ ಅಡಿಗರು ಕನ್ನಡದ ಸಾರ್ವಕಾಲಿಕ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು. ಕನ್ನಡ ನವ್ಯ ಕಾವ್ಯದ ಪ್ರವರ್ತಕರು, ಹಾಗೆ ಕನ್ನಡ ಸಾಹಿತ್ಯದ ಅದ್ಭುತವಾದಂತಹ ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ರು ಗೋಪಾಲಕೃಷ್ಣ ಅಡಿಗರು. ಕನ್ನಡ ಕಾವ್ಯ ಕ್ಷೇತ್ರದಲ್ಲಿ ನವ್ಯತೆ ಎಂಬ ಹೊಸ ಸಂಪ್ರದಾಯವನ್ನು ಬೆಳೆಸಿ ಅದನ್ನ ಪರಾಕಾಷ್ಠೆಗೊಯ್ದು ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮ ನೀಡಲು ಕಾರಣರಾದಂತಹ ನವ್ಯ ಕಾವ್ಯದ ಪ್ರವರ್ತಕ ಕವಿ. ನೋಡಿ, ನಾವು ಇವರನ್ನ ನವ್ಯ ಕಾವ್ಯದ ಪ್ರವರ್ತಕ ಕವಿ ಅಂತ ಹೇಳಿ ಕರಿತೀವಿ. ಪಿ ಲಂಕೇಶ್ ಅವರು ಒಂದು ಕಡೆ ಹೇಳ್ತಾರೆ, ಒಂದು ಜನಾಂಗದ ಕಣ್ಣು ತೆರೆಸಿದಂತಹ ಕವಿ ಎಂ ಗೋಪಾಲಕೃಷ್ಣ ಅಡಿಗರು ಅನ್ನೋದನ್ನ ಪಿ ಲಂಕೇಶ್ ಅವರು ಹೇಳ್ತಾರೆ. ಕಾವ್ಯದಲ್ಲಿ ಅವರು ಮಾಡಿದ ಕ್ರಾಂತಿಕಾರಿ ಪರಿವರ್ತನೆ, ಕತೆ, ಕಾದಂಬರಿ, ನಾಟಕ, ವಿಮರ್ಶೆ ಮುಂತಾದ ಇತರ ಸಾಹಿತ್ಯ ಪ್ರಕಾರಗಳ ಮೇಲೂ ಪ್ರಭಾವ ಬೀರಿ ಸಮಗ್ರ ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನ ನೀಡಿತು. ನೋಡಿ, ಅವರ ಕಾವ್ಯ ಸಮಗ್ರ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ಆಯಾಮವನ್ನು, ಒಂದು ಹೊಸ ರೂಪರೇಖೆಯನ್ನು ನೀಡ್ತು ಅಂತ ಹೇಳಿ ಹೇಳ್ಬೋದು. ಅಡಿಗರು ಕನ್ನಡ ವಿಮರ್ಶೆಯಲ್ಲೂ ಕೂಡ ಪ್ರಬುದ್ಧತೆಯನ್ನ ಕಂಡವರು ಅಥವಾ ಪ್ರಬುದ್ಧತೆಯನ್ನ ತಂದವರು. ಸಾಕ್ಷಿ ಎಂಬ ಉನ್ನತ ಮಟ್ಟದ ಸಾಹಿತ್ಯ ಪತ್ರಿಕೆಯನ್ನ ಸುಮಾರು 20 ವರ್ಷಗಳ ಕಾಲ ನಡೆಸಿ ಹೊಸ ಸಂವೇದನೆಯನ್ನ, ಹೊಸ ಲೇಖಕರನ್ನ ಇವರು ಪ್ರೋತ್ಸಾಹಿಸಿದ್ರು. ಸಾಕ್ಷಿ ಅನ್ನುವಂತಹ ಪತ್ರಿಕೆಯನ್ನ ಅವರು ಸುಮಾರು 20 ವರ್ಷಗಳ ಕಾಲ ನಡೆಸಿದ್ರು. ಅದರಿಂದ ಹೊಸ ಹೊಸ ಬರಹಗಾರರು, ಚಿಗುರು ಬರಹಗಾರರಿಗೆ ಪ್ರೋತ್ಸಾಹವನ್ನ ನೀಡಿದ್ರು ಅಡಿಗರು. ತಮ್ಮ ಕಾವ್ಯ, ಗದ್ಯ, ವೈಚಾರಿಕತೆ, ವ್ಯಕ್ತಿತ್ವ, ಪ್ರಭಾವ, ಮಾರ್ಗದರ್ಶನಗಳ ಮೂಲಕ ಅಡಿಗರು ಮಾಡಿದ ಸಾರಸ್ವತ ಸಾಧನೆ ಅನನ್ಯವಾದುದು. ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ, ರಾಜಕೀಯ, ಹೀಗೆ ವಿವಿಧ ವಿಷಯಗಳ ಬಗ್ಗೆ ಅಡಿಗರು ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಒಂದೇ ವಿಚಾರವನ್ನ ಅವರು ಲೇಖನ ಬರೆದಿಲ್ಲ. ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಸಂಸ್ಕೃತಿಗೆ ಸಂಬಂಧಪಟ್ಟಂತೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಹೀಗೆ ಅನೇಕ ವಿಷಯಗಳ ಬಗ್ಗೆಯೂ ಕೂಡ ಗೋಪಾಲಕೃಷ್ಣ ಅಡಿಗರು ಲೇಖನಗಳನ್ನ ಬರೆದಿದ್ದಾರೆ. ಅವರ ಎಲ್ಲಾ ವೈಚಾರಿಕ ಲೇಖನಗಳು ಸಮಗ್ರ ಗದ್ಯ ಸಾಕ್ಷಿ ಪ್ರಕಾಶನ 1977 ಸಂಪುಟ 1 ಅದು ಪ್ರಕಟವಾಗಿದೆ. ನವೋದಯ ಕಾವ್ಯ ಸಂಪ್ರದಾಯದ ಅತ್ಯುತ್ತಮ ಕಾವ್ಯ ಸೃಷ್ಟಿಯಾಗಿತ್ತು. ನವೋದಯ ಕಾವ್ಯ ಸಂಪ್ರದಾಯದ ಅತ್ಯುತ್ತಮ ಕಾವ್ಯ ಸೃಷ್ಟಿಯಾಗಿತ್ತು. ಅದಕ್ಕಿಂತ ಭಿನ್ನವಾದ ಆಶಯದಲ್ಲಿ ನವ್ಯ ಹುಟ್ಟಿತು. 1955 ನಂತರ ಸುಮಾರು ಕಾಲು ಶತಮಾನ ಕಾಲ ಅಡಿಗರು ಕನ್ನಡ ಕಾವ್ಯ ಲೋಕದ ಶಿಖರದಲ್ಲಿ ಇದ್ರು ಅಂತ ಹೇಳಿ ಹೇಳ್ಬೋದು. ನೋಡಿ, ಅವರು ಬರೆದಂತಹ ಕೆಲವು ಪ್ರಮುಖವಾದಂತಹ ಕೃತಿಗಳನ್ನ ನಾವು ನೋಡೋಣ. ವರ್ಧಮಾನ ಬಹಳ ಅದ್ಭುತವಾದಂತಹ ಕೃತಿ, ಇದನ್ನು ಬಯಸಿರಲಿಲ್ಲ. ಮೂಲಕ ಮಹಾಶಯರು, ಬತ್ತಲಾರದ ಗಂಗೆ, ಮಾವೋ ಕವನಗಳು, ಚಿಂತಾಮಣಿಯಲ್ಲಿ ಕಂಡ ಮುಖ, ಸುವರ್ಣ ಪುತ್ತಳಿ, ನಾವೆಲ್ಲರೂ ಒಂದೇ. ಪ್ರಸ್ತುತ ನಿಮಗೆ ಇಟ್ಟಿರುವಂತಹ ಪದ್ಯ ನಾವೆಲ್ಲರೂ ಒಂದೇ ಜಾತಿ ಅನ್ನುವಂತಹ ಪದ್ಯ. ಈ ಪದ್ಯ ಭಾಗದ ಮುಖ್ಯ ಆಶಯವನ್ನ ನಾವು ನೋಡೋದಾದ್ರೆ, ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ ಒಂದೇ ಕುಲವೆಂಬ ಸಾಮರಸ್ಯದ ಆಶಯಗಳ ನೆಲೆಯಲ್ಲಿ ಪ್ರಾರಂಭವಾಗುವ ಕವಿತೆ ಯುವ ಜನತೆಯ ನೇತೃತ್ವದಲ್ಲಿ ಹೊಸ ಹೊಸ ಆಶಯದಲ್ಲಿ ಮೂಡಿ ಬಂದಂತಹ ಹೋರಾಟದ ದನಿಯಾಗಿದೆ ನಾವೆಲ್ಲರೂ ಒಂದೇ ಜಾತಿ. ಅಂದ್ರೆ ನಾವೆಲ್ಲರೂ ಕೂಡ ಒಂದೇ ಜಾತಿ. ಪಂಪ ಹೇಳುವಂತೆ ಮಾನವ ಜಾತಿ ತಾನೊಂದೇ ಒಲಮಂತ, ಮಾನವ ಜಾತಿ ತಾನೊಂದೇ ಒಲಮಂತ ಹೇಳಿ ಪಂಪ ಹೇಳುವಂತೆ ಅಡಿಗರು ಕೂಡ ಇಲ್ಲಿ ಹೇಳ್ತಾರೆ, ಮನುಷ್ಯ ಜಾತಿ ಎಲ್ಲರೂ ಕೂಡ ಒಂದೇ, ಭಿನ್ನ ಭೇದ ಅನ್ನೋದು ಯಾವುದೂ ಕೂಡ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಯಾವುದೇ ಕುಲ, ಯಾವುದೇ ಭೇದ, ಯಾವುದೇ ಲಿಂಗ ಭೇದ ಯಾವುದೂ ಕೂಡ ಇಲ್ಲ, ಮನುಷ್ಯ ಜಾತಿ ಎಲ್ಲರೂ ಕೂಡ ಒಂದೇ. ಅಂದ್ರೆ ನಾವೆಲ್ಲರೂ ಕೂಡ ಸಮಾನರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಒಂದು ದೇಶವನ್ನ ಕಟ್ಟಬೇಕು ಅಂತಂದ್ರೆ ಸಾಮರ್ಥ್ಯ ಇರೋದು ಯಾರಿಗೆ ಅಂತಂದ್ರೆ ಅದು ಯುವ ಜನತೆಗೆ ಮಾತ್ರ. ಅಂತಹ ಯುವ ಜನತೆಯನ್ನ ಎಚ್ಚರಿಸುವಂತಹ ಒಂದು ಕೆಲಸವನ್ನ ಇಲ್ಲಿ ಗೋಪಾಲಕೃಷ್ಣ ಅಡಿಗರು ಮಾಡ್ತಾರೆ. ಅಂದ್ರೆ ಯುವ ಜನತೆಯ ಒಂದು ಸಾಮರ್ಥ್ಯ, ಅದು ಸಾಗ್ಬೇಕಾಗಿರುವಂತಹ ದಿಕ್ಕು ಯಾವ ಕಡೆ ಅನ್ನೋದನ್ನ ಗೋಪಾಲಕೃಷ್ಣ ಅಡಿಗರು ಈ ಪದ್ಯದಲ್ಲಿ ರಚನೆ ಮಾಡ್ತಾರೆ. ಹೊಸ ಹೊಸತನದ ಒಂದು ಆಶಯದಲ್ಲಿ ಮೂಡಿ ಬಂದಿರುವ ಒಂದು ಹೋರಾಟದ ದನಿ ಅಂತ ಹೇಳಿ ಹೇಳ್ಬೋದು. ಒಂದು ಹೋರಾಟದ ದನಿ, ಸಮಾನತೆ, ಸಮರಸ, ಸಹಬಾಳ್ವೆಯ ಗೀತೆಯಾಗಿದೆ ನಾವೆಲ್ಲರೂ ಒಂದೇ ಜಾತಿ ಅನ್ನೋದು.
ಆಧುನಿಕತೆಯ ಕ್ರಾಪು ತಲೆ ಸಾಂಪ್ರದಾಯಿಕ ನೆಲೆಯಿಂದ ಬಿಡುಗಡೆ ಪಡೆದ ಕೇತನವಾಗಿದೆ. ಕೇತನ ಅಂತಂದ್ರೆ ಬಾವುಟ ಅಂತ. ಸಾಂಪ್ರದಾಯಿಕವಾಗಿ ಅಂದ್ರೆ ಸಂಪ್ರದಾಯವಾಗಿ ಯಾವುದೊಂದು ಕಟ್ಟಿನಲ್ಲಿ ಇದ್ದಂಥವರು ಅದನ್ನು ಮುರಿದು ಬಂದಂತಹ ಒಂದು ಕೇತನ ಯಾವುದು, ಬಾವುಟ ಯಾವುದು ಅಂತಂದ್ರೆ ಕ್ರಾಪು ತಲೆ ಅನ್ನೋದನ್ನ ಹೇಳ್ತಾರೆ. ಘೋಷಣೆಯ ದನಿಯಲ್ಲಿ ನಾವೆಲ್ಲ ಒಂದೇ ಎಂಬ ಯುದ್ಧ ಘೋಷಣೆ ಅಡಗಿದೆ. ಕ್ರಾಂತಿ ಘೋಷಣೆ ಅಥವಾ ಯುದ್ಧ ಘೋಷಣೆ ನಾವೆಲ್ಲರೂ ಒಂದೇ ಅನ್ನೋದ್ರಲ್ಲಿ ಅಡಗಿದೆ. ಹುಟ್ಟಿನಿಂದ ಜೊತೆ ಸೂಚಿತವಾಗುವ ಜಾತಿ ಆಚರಣೆಗೆ ಪರ್ಯಾಯವಾಗಿ ನಾವೆಲ್ಲ ಒಂದೇ ತಾಯಿಯ ಎದೆಯಾಸೆಯ ಕುಡಿವಾಗುವಲ್ಲಿ ಸೋದರತ್ವವನ್ನು ಸಾರುತ್ತದೆ. ಮುಕ್ತವಾದ ಬಯಲಿನ ಚಿಂತನೆಯಲ್ಲಿ ಈ ಕವಿತೆ ಹೊಸಬಾಳಿನ ಹೊಸ ಸಮತೆಗೆ ನಾಂದಿ ಆಡುತ್ತದೆ. ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಅನ್ನುವಂತಹ ರೀತಿಯಲ್ಲಿ ನಮಗೆ ಈ ಪದ್ಯ ಗೋಚರ ಆಗುತ್ತೆ. ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು, ನಾವೆಲ್ಲರೂ ಕೂಡ ಕರ್ನಾಟಕ ಭಾರತಾಂಬೆಯ ಮಕ್ಕಳು ಅನ್ನೋದನ್ನ ಅದು ಸೂಚಿಸುತ್ತೆ. ಆ ರೀತಿ ಮುಕ್ತವಾದಂತಹ ಒಂದು ಬಯಲಿನ ಚಿಂತನೆಯಲ್ಲಿ ಕವಿತೆ ಹೊಸಬಾಳಿನ ಹೊಸ ಸಮತೆಗೆ ನಾಂದಿ ಆಡುತ್ತೆ ಅನ್ನೋದನ್ನ ಹೇಳ್ಬೇಕು. ಹಾಗಾದ್ರೆ ಪದ್ಯವನ್ನ ಒಂದೊಂದೇ ನಾವು ನೋಡ್ಕೊಂಡು ಬರೋಣ, ಬನ್ನಿ. ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ, ನಾವು ಮನುಜರು. ನರರ ನಡುವಿನಡ್ಡ ಗೋಡೆಗಳನ್ನು ಕುಟ್ಟಿ ಕೆಡಹುವೆವು, ನಾವು ವಿಲಯ ರುದ್ರರು. ಹೊಸ ಬಾಳಿನ ಹೊಸ ಸಮತೆಯ ಸಮರಸವನ್ನು ಸಮೆಯುವೆವು, ನಾವು ನವ ವಿಧಾಂತರು. ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಇಲ್ಲಿ ಯುವಕರಿಗೆ ಇದನ್ನ ಕರೆ ನೀಡ್ತಾ ಇರೋದು. ನಾವೆಲ್ಲರೂ ಯಾರು ಅಂತಂದ್ರೆ ನಾವೆಲ್ಲರೂ ಒಂದೇ ಜಾತಿ, ಬೇರೆ ಬೇರೆ ಜಾತಿ ಅನ್ನೋದಿಲ್ಲ ಅಲ್ವಾ. ಜಾತಿಯನ್ನ ಬೇರೆ ಬೇರೆ ಜಾತಿ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಅನೇಕ ಜಾತಿಗಳು ಅನ್ನೋದು ಇದೆ. ಅಂತಹ ಜಾತಿ ಎಲ್ಲವೂ ಕೂಡ ಹೋಗ್ಲಾಡಿಸಿ ನಾವೆಲ್ಲರೂ ಕೂಡ ಮನುಷ್ಯರು ಎಲ್ಲರೂ ಕೂಡ ಒಂದೇ ಜಾತಿ ಅಂತ ಹೇಳಿ ಎಲ್ಲರ ಮನಸ್ಸಿಗೂ ಕೂಡ ಭಾವನೆ ಬರಬೇಕು. ಆಗ ಮಾತ್ರ ಒಂದು ದೇಶ ಉದ್ಧಾರ ಆಗೋಕ್ಕೆ ಸಾಧ್ಯ. ಒಂದು ಸಮುದಾಯ ಉದ್ಧಾರ ಆಗೋಕ್ಕೆ ಅಥವಾ ಒಂದು ಸಮಾಜ ಉದ್ಧಾರ ಆಗೋಕ್ಕೆ, ಒಂದು ದೇಶ ಉದ್ಧಾರ ಆಗೋಕ್ಕೆ ಸಾಧ್ಯ ಆಗೋದು. ಅದನ್ನೇ ಇಲ್ಲಿ ಅಡಿಗರು ಹೇಳ್ತಾ ಇರೋದು. ಅಂತಹ ಕ್ರಾಂತಿಯ ಒಂದು ಘೋಷಣೆಯನ್ನ, ಸಂದೇಶವನ್ನ ಯುವಕರಿಗೆ ಹೇಳ್ತಾ ಇರೋದು. ಯಾಕೆಂತಂದ್ರೆ ದೇಶವನ್ನ ಕಟ್ಟುವಂತಹ ಸಾಮರ್ಥ್ಯ ಇರೋದು ಯಾರಿಗೆ ಅಂತಂದ್ರೆ ಅದು ಯುವಶಕ್ತಿಗೆ ಮಾತ್ರ ಇರುವಂಥದ್ದು. ಅಂತಹ ಯುವಶಕ್ತಿಯಲ್ಲಿ ಅಯ್ಯೋ ಜಾತಿ ಭೇದದ ಕಟ್ಟಳೆಯನ್ನ ಹಾಕಿ ಅಥವಾ ಮತಭೇದದ ಒಂದು ಗೋಡೆಗಳನ್ನ ಕಟ್ಟಿ ಅಥವಾ ಇನ್ಯಾವುದೋ ಸಂಪ್ರದಾಯದ ಕಟ್ಟಳೆಯನ್ನ ಕಟ್ಟಿ ಅಲ್ಲಿ ದೇಶವನ್ನ ಅಭಿವೃದ್ಧಿಪಡಿಸುವಂತಹ ದೇಶವನ್ನ ಮುರಿದು ಹಾಕುವಂತಹ ಒಂದು ಸ್ಥಿತಿಯನ್ನ ಮಾಡ್ತಾ ಇದ್ದಾರಲ್ಲ, ಅದನ್ನ ನೋಡಿ ಆ ಯುವಜನತೆಗೆ ಹೇಳ್ತಾ ಇರೋದು. ನಾವೆಲ್ಲರೂ ಕೂಡ ಬೇರೆ ಬೇರೆ ಜಾತಿಯಲ್ಲ, ವೃತ್ತಿಯನ್ನ ಆಧಾರವಾಗಿ ಇಟ್ಕೊಂಡು ಜಾತಿಯನ್ನ ಮಾಡಿದ್ರು ಅಲ್ವಾ, ಅನೇಕ ಜಾತಿಗಳನ್ನ ಮಾಡಿದ್ರು. ಆದ್ರೆ ನಾವೆಲ್ಲರೂ ಕೂಡ ಒಂದೇ ಜಾತಿ. ಅದು ಯಾವ ಜಾತಿ ಅಂತಂದ್ರೆ ಮನುಷ್ಯ ಜಾತಿ. ನೋಡಿ, ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಬೇರೆ ಬೇರೆ ಮತಗಳು ಅನ್ನೋದು ಇದೆ ಇಲ್ಲ. ನಾವು ಕ್ರೈಸ್ತ, ಮುಸಲ್ಮಾನ, ಹಿಂದೂ, ಪಾರ್ಸಿ, ಸಿಖ್ಖರು ಅಂತ ಹೇಳಿ ಬೇರೆ ಬೇರೆ ಮತಗಳು ಇದೆ. ಆದ್ರೆ ಇಲ್ಲ, ನಾವೆಲ್ಲರೂ ಕೂಡ ಒಂದೇ. ಯಾಕೆಂದ್ರೆ ನಾವು ಮನುಷ್ಯರು, ನಾವು ಮನುಜರು. ಒಂದೇ ಕುಲ, ನಾವೆಲ್ಲರೂ ಕೂಡ ಒಂದೇ ಕುಲದವರು, ನಾವು ಮನುಜರು ಅನ್ನೋದನ್ನ ಹೇಳ್ತಾ ಇರೋದು. ನಾವು ಮನುಜರು, ನಾವು ಮನುಷ್ಯರು, ಮಾನವ ತಾನೊಂದೇ ಕುಲಂ. ಅದರಿಂದ ಮನುಷ್ಯ ಒಂದೇ ಒಂದು ಕುಲ ಇರಬೇಕೇ ಹೊರತು ಜಾತಿ ಅನ್ನುವಂತಹ ಕುಲ ಅಥವಾ ಮತ ಅನ್ನುವಂತಹ ಕುಲ ಅಥವಾ ಕುಲ ಅನ್ನುವಂಥದ್ರಿಂದ ಯಾವುದೇ ಒಂದು ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗಲ್ಲ, ಅಭಿವೃದ್ಧಿ ಪಡಿಸೋಕ್ಕೂ ಕೂಡ ಸಾಧ್ಯ ಆಗಲ್ಲ. ಅಲ್ಲಿ ಒಡೆದು ಆಳುವ ನೀತಿ ಬರುತ್ತೆ ಹೊರತು ನಾವೆಲ್ಲರೂ ಕೂಡ ಒಂದೇ ಅಂತ ಹೇಳಿ ಒಗ್ಗೂಡುವಂತಹ ಒಂದು ಕಾರ್ಯಯೋಜನೆ ಎಲ್ಲೂ ಕೂಡ ಸಾಧ್ಯ ಆಗಲ್ಲ. ಅದರಿಂದ ನಮ್ಮನ್ನ ಒಡೆದು ಹಾಕೋದು ಎಂಥದ್ರಲ್ಲಿ ಒಡೆದು ಹಾಕೋದು, ರಾಜಕೀಯದವರು ಜಾತಿಯಿಂದ ಒಡೆದು ಹಾಕ್ತಾರೆ, ಮತದಿಂದ ಒಡೆದು ಹಾಕ್ತಾರೆ, ಕುಲದಿಂದ ಒಡೆದು ಹಾಕ್ತಾರೆ. ಅದರಿಂದ ಜಾತಿ, ಮತ ಕುಲ ಭೇದ, ಲಿಂಗ ಭೇದ ಇದೆಲ್ಲವನ್ನೂ ಕೂಡ ಧಿಕ್ಕರಿಸಿ ನಾವು ಮನುಷ್ಯರು ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದನ್ನ ಅಡಿಗರು ಇಲ್ಲಿ ತಿಳಿಸ್ತಾರೆ. ನರರ ನಡುವಿನ ಅಡ್ಡ ಗೋಡೆಗಳನ್ನು ಕುಟ್ಟಿ, ನೋಡಿ, ನರರ ಮನುಷ್ಯನ ನಡುವೆ ಅಡ್ಡಗೋಡೆಗಳನ್ನ ಕಟ್ಟಿದ್ದಾರೆ. ಎಂತಹ ಅಡ್ಡಗೋಡೆಗಳು? ಜಾತಿ ಅನ್ನುವಂತಹ ಅಡ್ಡಗೋಡೆಯನ್ನು ಕಟ್ಟಿದ್ದಾರೆ. ಅವನ್ ಮೇಲ್ಜಾತಿ, ಕೀಳ್ಜಾತಿ ಅನ್ನೋದನ್ನ ಕಟ್ಟಿ ನಿಲ್ಲಿಸಿದ್ದಾರೆ. ಅದರಿಂದ ಅಭಿವೃದ್ಧಿ ಆಗಲ್ಲ. ಅಲ್ಲಿ ಮತ ಅನ್ನುವಂಥದ್ದನ್ನ ಕಟ್ಟಿ, ಗೋಡೆಗಳನ್ನ ಕಟ್ಟಿ ನಿಲ್ಲಿಸಿದ್ದಾರೆ. ಕುಲ ಅನ್ನುವಂತಹ ಗೋಡೆಯನ್ನ ಕಟ್ಟಿ ನಿಲ್ಲಿಸಿದ್ದಾರೆ ಅಲ್ವಾ. ಕುಲ ಕುಲ ಎಂದು ಬಡಿದಾಡದಿರಿ ಅಂತ ಹೇಳಿ ಕನಕದಾಸರೇ ಹೇಳಿದ್ರು. ಆ ರೀತಿ ಕುಲದ ಒಂದು ಗೋಡೆಯನ್ನ ಕಟ್ಟಿ ನಿಲ್ಲಿಸಿದ್ದಾರೆ. ಅದರಿಂದ ಅಂತಹ ಗೋಡೆಯನ್ನ ಕುಟ್ಟಿ, ಅಂತಹ ಗೋಡೆಯನ್ನ ಕುಟ್ಟಿ ನಾವು ಕೆಡಹುವೆವು, ನಾಶ ಮಾಡ್ಬಿಡ್ತೀವಿ ನಾವು. ಯಾಕೆ?
ನಾವೆಲ್ಲರೂ ಕೂಡ ಒಂದೇ ಜಾತಿ, ನಾವು ಮನುಷ್ಯರು. ಯುವಶಕ್ತಿಗೆ ಮಾತ್ರ ಇಂತಹ ಸಾಮರ್ಥ್ಯ ಅನ್ನೋದು ಇರಲಿಕ್ಕೆ ಸಾಧ್ಯ. ಅಂದರೆ ಅವರು ಅರ್ಥ ಮಾಡ್ಕೋತಾರೆ ಅಂತ, ಅರ್ಥ ಮಾಡ್ಕೋತಾರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಅರ್ಥ ಮಾಡ್ಕೋತಾರೆ. ಅಂತಹ ಅರ್ಥ ಮಾಡ್ಕೊಳ್ಳುವಂತಹ ದಿಶಕ್ತಿ ಇರುವಂತಹ ಯುವಕರಿಗೆ ಯಾವ ಮಾರ್ಗ ಸೂಕ್ತವಾದದ್ದು, ಹೇಗೆ ಮಾರ್ಗದಲ್ಲಿ ಹೋಗಬೇಕು ಅನ್ನೋದನ್ನು ಅಡಿಗರು ಇಲ್ಲಿ ತೋರಿಸ್ತಾ ಇದ್ದಾರೆ. ಅದರಿಂದ ನರರ ನಡುವೆ ಅಡ್ಡಗೋಡೆಗಳು ಇದೆಯಲ್ಲ, ಆ ಅಡ್ಡಗೋಡೆಗಳನ್ನು ಕುಟ್ಟಿ ಕೆಡಹುವೆವು, ಅದು ಯುವಶಕ್ತಿಗೆ ಮಾತ್ರ ಸಾಧ್ಯ. ಏಕೆಂತಂದರೆ ನಾವು ವಿಲೇಯ ರುದ್ರರು, ರುದ್ರನ ರೀತಿಯಲ್ಲಿ ಮಾಡುವಂಥ ರುದ್ರ ಯಾವಾಗಲೂ ಕೂಡ ನಾಶವನ್ನು ಮಾಡುವಂಥದ್ದು. ಯಾವುದನ್ನು ನಾಶ ಮಾಡೋದು? ಜಾತಿಯನ್ನು ನಾಶ ಮಾಡಿ, ಕುಲವನ್ನು ನಾಶ ಮಾಡಿ, ಮತಭೇದಗಳನ್ನು ನಾಶ ಮಾಡಿ, ನಾವೆಲ್ಲರೂ ಮನುಷ್ಯರು ಅಂತ ಹೇಳಿ ನಾವು ಅಂದ್ಕೊಂಡಾಗ ಮಾತ್ರ, ನಾವೆಲ್ಲರೂ ಒಂದೇ ಅಂತ ಹೇಳಿ ಅಂದ್ಕೊಂಡಾಗ ಮಾತ್ರ ಯಶಸ್ಸು ಅನ್ನೋದು ನಮಗೆ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ವಿಲಯ ರುದ್ರರು ಹೊಸ ಬಾಳಿನ ಹೊಸ ಸಮತೆಯ, ಅಂದರೆ ನಾವು ಸಮತೆಯ ರೀತಿಯಲ್ಲಿ ಎಲ್ಲರೂ ಕೂಡ ಸಮಾನರು, ನಾವೆಲ್ಲರೂ ಒಂದೇ ಜಾತಿ, ಅದು ಮನುಷ್ಯ ಜಾತಿ, ನಾವೆಲ್ಲರೂ ಕೂಡ ಸಮಾನರು ಅಂತ ಹೇಳಿ ಬಾಳ್ಬೇಕಾಗುತ್ತೆ. ಹಾಗೆ ಸಮತೆಯ ಸಮರಸವನ್ನು ಅಲ್ವಾ, ಸಮರಸ ಅಂದ್ರೆ ಸಾಮರಸ್ಯದ ಒಂದು ಜೀವನ ಅನ್ನೋದು ಇರಬೇಕು. ಒಂದ್ ರೀತಿ ನಾವೆಲ್ಲರೂ ಕೂಡ ಭಾವೈಕ್ಯತೆಯಿಂದ ತುಂಬಿರುವಂತಹ ಒಂದು ದೇಶ, ಭಾವೈಕ್ಯತೆ ತುಂಬಿರುವಂತಹ ದೇಶ ಅಂತಂದ್ರೆ ಅದು ಭಾರತ ದೇಶ ಮಾತ್ರ, ಬೇರೆಲ್ಲೂ ಕೂಡ ಅಂತಹ ಭಾವೈಕ್ಯತೆಯನ್ನ ನಾವು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಭಾವೈಕ್ಯತೆ ಇರುವಂತಹ ದೇಶದಲ್ಲಿ ಸಮಾನತೆ ಅನ್ನೋದು ಇರಬೇಕು. ಎಲ್ಲ ಕುಲದವರು ಕೂಡ ಒಂದೇ, ಎಲ್ಲ ಮತದವರು ಕೂಡ ಒಂದೇ, ಎಲ್ಲ ಜಾತಿಯವರು ಕೂಡ ಒಂದೇ, ಮೊದಲು ಮನುಷ್ಯರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅದನ್ನ ಕವಿ ಕುವೆಂಪುರವರು ಕೂಡ ಹೇಳೋದು, ಮೊದಲು ಮಾನವನಾಗುವಂತ ಅಲ್ವಾ, ಮಾನವನಾದಾಗ ಮಾತ್ರ ನಿನ್ನಲ್ಲಿ ಮಾನವೀಯತೆ ಅನ್ನೋದು ಬೆಳೆಯೋಕ್ಕೆ ಸಾಧ್ಯ. ಹೌದು, ನನ್ನಂತೆ ಎಲ್ಲರೂ ಕೂಡ ಮನುಜರು ಅಂತ ಹೇಳಿ ಗುರುತಿಸೋಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಮನುಷ್ಯರಲ್ಲಿ ಜಾತಿ ಮತ ಅನ್ನುವಂತಹ ಗೋಡೆಗಳು ಕಾಣುತ್ತೆ, ಆ ಬಿರುಕುಗಳು ಇದ್ದಾಗ ಅಲ್ಲಿ ಸಮಾನತೆ ಸಮರಸ ಯಾವುದೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಸಮಾನತೆಯ ಸಮತೆಯ ದೇಶವನ್ನು ಕಟ್ಟಬೇಕು ಅಂತಂದರೆ ಅಂತಹ ಗೋಡೆಗಳನ್ನೆಲ್ಲ ಮುರಿದು ಹಾಕಬೇಕು. ಇಂತಹ ಗೋಡೆಗಳು ಬಿರುಕು ಬಿಡುವಂತಹ, ಜಾತಿ ಮತ ಅನ್ನುವಂತಹ ಗೋಡೆಗಳನ್ನು ಕೆಡವು ಹಾಕಿ ನಾಶ ಮಾಡಿ ಸಮತೆಯ ಒಂದು ಗೋಡೆಯನ್ನು ಕಟ್ಟಬೇಕು. ಆ ರೀತಿ ಆದಾಗ ಮಾತ್ರ ಸಮರಸ ಅನ್ನೋದು ಇರಕ್ಕೆ ಸಾಧ್ಯ. ಆ ಸಮರಸವನ್ನು ನಾವು ಸಮೆವೆವು ಅಂತಂದರೆ ಕಟ್ಟುವೆವು. ನಾವು ನವ ವಿಧಾತರು, ನಾವೇ ಬ್ರಹ್ಮನ ಹೊಸ ಸೃಷ್ಟಿಕರ್ತರು ಅಂತ. ಹೊಸ ಸೃಷ್ಟಿಯನ್ನ ಮಾಡೋದು ಯಾರು ಅಂತಂದ್ರೆ ಅದು ಯುವಶಕ್ತಿಗೆ ಮಾತ್ರ ಸಾಧ್ಯ ಅನ್ನೋದನ್ನ ಇಲ್ಲಿ ಕವಿ ಗೋಪಾಲಕೃಷ್ಣ ಅಡಿಗರು ಹೇಳ್ತಾ ಇದ್ದಾರೆ. ಮುಂದೆ ನೋಡಿ, ಕ್ರಾಪು ತಲೆಯು. ಹಾಗಾದ್ರೆ ಈ ರೀತಿ ಇರುವಂತಹ ನವ ಒಂದು ಸಮಾಜವನ್ನ ಕಟ್ಟುವಂತಹ, ನವ ದೇಶವನ್ನ ಕಟ್ಟುವಂತಹ ಯುವಕರು ಯಾವ ರೀತಿ ಇದ್ದಾರೆ ಅಂತಂದ್ರೆ, ಕ್ರಾಪು ತಲೆಯು ಈ ನವೀನ ಯುಗದ ಜಗದ ಕೇತನ, ಅದರ ಕೆಳಗೆ ತಿಂತಿನಿಸಿದೆ ಯೋದ್ರುಗಣ ವಿನೂತನ, ಎಲ್ಲೆ ಕಟ್ಟನೆಲ್ಲ ಮೆಟ್ಟಿ ಮುಂದೋಡುವ ಯುವಜನ, ಎಲ್ಲ ಒಂದೇ ಎಂಬುದೊಂದೇ ನಮ್ಮ ಯುದ್ಧ ಘೋಷಣ, ಹಳೆಯ ಕೊಳೆಯ ಕಳೆವೆವು ನವವ ಶುಭವ ಬೆಳೆವೆವು, ದಿವವ ನಿಲ್ಲಿ ಈ ನೆಲಕ್ಕೆ ಎಳೆದು ಸೆಳೆದು ತರುವೆವು ಸದಾ, ನಾವು ಸದಾ ತರುಣ. ನೋಡಿ ಇಲ್ಲಿ ಎಂತಹ ಕೇತನ ಇದೆ ಅಂತಂದ್ರೆ, ಕ್ರಾಪು ತಲೆಯು ಈ ನವೀನ ಯುಗದ ಜಗದ ಕೇತನ. ಕೇತನ ಅಂತಂದ್ರೆ ಬಾವುಟ ಅಂತ. ಈ ಬಾವುಟ ಯಾವುದು? ಕ್ರಾಪು ತಲೆ. ಯಾಕೆ ಕ್ರಾಪು ತಲೆ ಅಂತ ಹೇಳಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಹಿಂದೆ ಸಂಪ್ರದಾಯದ ಕಟ್ಟಲೆಗಳು ಇತ್ತು. ನೋಡಿ, ಈ ಹಿಂದೆ ಎಲ್ಲ ಗಂಡು ಮಕ್ಕಳು ಅಂದ್ರೆ ಪುರುಷರು ಹೆಣ್ಣುಮಕ್ಕಳ ರೀತಿಯಲ್ಲಿ ಅವರು ಜುಟ್ಟನ್ನ ಕಟ್ಕೋತಾ ಇದ್ರು, ಅಂದ್ರೆ ಅವರು ಕೂದಲನ್ನ ಕತ್ತರಿಸ್ತಾ ಇರ್ಲಿಲ್ಲ ಅಲ್ವಾ, ಹೂವನ್ನ ಮುಡಿತಾ ಇದ್ರು ಅನ್ನೋದನ್ನು ಕೂಡ ನಾವು ಕೇಳಿದೀವಿ. ಹಾಗೆ ಅವರು ಅದನ್ನ ಜುಟ್ಟನ್ನ ಕಟ್ಕೋತಾ ಇದ್ರು, ಅಂದ್ರೆ ತಲೆಗೂದಲನ್ನ ಬಿಡ್ತಾ ಇದ್ರು ಅನ್ನೋದನ್ನು ನಾವು ಕೇಳಿದೀವಿ. ಆದ್ರೆ ಈಗ ಅಂದ್ರೆ ಪುರೋಹಿತರೇ ಆಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ನಮ್ಮ ಬಹಳ ಪುರಾತನ ಒಂದು ಕಾಲದಲ್ಲಿ, ಒಂದು 100 ವರ್ಷದ ಹಿಂದೆ ನಾವು ಅದನ್ನ ಕೇಳಿದೀವಿ. ಹಾಗಾದ್ರೆ ಇಲ್ಲಿ ಕ್ರಾಪು ತಲೆ ಅಂತಂದ್ರೆ ಏನು ಅಂತಂದ್ರೆ, ಕ್ರಾಪು ತಲೆ ಅದನ್ನ ಕೂದಲನ್ನ ಕತ್ತರಿಸಿ ಕ್ರಾಪು ತಲೆಯನ್ನ ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಯುವಶಕ್ತಿ, ಹೊಸ ಸಮಾಜವನ್ನ ಕಟ್ಟುವಂತಹ ಯುವಶಕ್ತಿ. ಅಂತಹ ಸಂಪ್ರದಾಯದ ಕಟ್ಟಲೆಯನ್ನ ಮುರಿದಿದ್ದಾರೆ ಅಂತ. ಅಂತಹ ಸಂಪ್ರದಾಯದ ಕಟ್ಟಲೆಯನ್ನ ಮುರಿದು ಅವರೀಗ ದಾಟಿ ಬಂದಿದ್ದಾರೆ, ಹೊಸ ಕ್ರಾಂತಿಯನ್ನ ಅವರು ಸೃಷ್ಟಿ ಮಾಡಿದ್ದಾರೆ. ಅದು ಜಗದ ಕೇತನ, ಅದು ಬಾವುಟವಾಗಿ ರವಾನಿಸ್ತಾ ಇದೆ. ಅದರ ಕೆಳಗೆ ತಿಂತಿಣಿಸಿದೆ ಯೋದ್ರುಗಣ ಸಮೂಹ ವಿನೂತನ ಅಂತ.
ಅಂದ್ರೆ ಅದರಗಡೆ ಅದರ ಕೆಳಗೆ ಗುಂಪು ಕೂಡಿದೆ. ಈ ಎಂತಹವರು ಅಂತಂದ್ರೆ ಯೋಧರುಗಳ ಅಂತಹ ಯೋಧ ಶಕ್ತಿ ಯೋಧರು ಯುವ ಯೋಧರು ಎಲ್ಲರೂ ಕೂಡ ಗುಂಪನ್ನ ಕೂಡಿದ್ದಾರೆ. ಅಂತಂದ್ರೆ ಎಲ್ಲರೂ ಕೂಡ ಒಟ್ಟಾಗಿ ಸೇರಿದ್ದಾರೆ. ಯಾಕೆ ಎಲ್ಲರೂ ಒಟ್ಟಾಗಿ ಸೇರಿದ್ದಾರೆ ಅಂತಂದ್ರೆ ಸಂಪ್ರದಾಯದ ಒಂದು ಸಂಪ್ರದಾಯದ ಮೂಢನಂಬಿಕೆಯಿಂದಲೇ ಅಲ್ಲಿಂದ ಹೊಸ ಆಲೋಚನೆಯನ್ನ ಮಾಡಕ್ ಸಾಧ್ಯ ಆಗದೆ ಅವರೆಲ್ಲರೂ ಕೂಡ ಕತ್ತಲೆಯಲ್ಲೇ ಮುಳುಗಿದ್ರು. ಆದ್ರೆ ಈಗ ಅಂತಹ ಯುವ ಸಮುದಾಯಕ್ಕೆ ಅರ್ಥ ಆಗಿದೆ, ಇಲ್ಲ ನಾವೆಲ್ಲರೂ ಬೇರೆ ಬೇರೆ ಜಾತಿ ಬೇರೆ ಮತ ಬೇರೆ ಕುಲ ಅಂತ ಹೇಳಿ ಹೊಡೆದಾಡ್ಕೊಂಡು ನಾವು ಇರಬಾರ್ದು, ನಾವೆಲ್ಲರೂ ಕೂಡ ಒಂದೇ ಮನುಷ್ಯ ಜಾತಿ ಎಲ್ಲರೂ ಕೂಡ ಒಂದೇ ಅಂತ ಹೇಳಿ ಒಗ್ಗೂಡ್ಕೊಂಡು ದೇಶವನ್ನ ಕಟ್ಟಬೇಕು ಅನ್ನುವಂತಹದ್ದು ಬಂದಿದೆ. ಅದರಿಂದ ಅವರಿಗೆ ಅವರ ಕೇತನ ಯಾವುದು ಅಂತಂದ್ರೆ ಕ್ರಾಪುತಲೆ. ಹಾಗೆ ಅಂದ್ರೆ ಹೊಸದಾದಂತಹ ಆಲೋಚನೆಯನ್ನ ಅವರು ಮಾಡಿದ್ದಾರೆ. ಹೊಸ ನಿಟ್ಟಿನಲ್ಲಿ ಅವರು ಹೆಜ್ಜೆಯನ್ನ ಇಟ್ಟಿದ್ದಾರೆ. ಹೊಸದಾಗಿ ನಾಡನ್ನ ಕಟ್ಟಲಿಕ್ಕೆ ಎಲ್ಲರೂ ಕೂಡ ಸೇರಿದ್ದಾರೆ. ಯೋಧರಂತೆ ಎಲ್ಲರೂ ಕೂಡ ಗುಂಪು ಕೂಡಿದ್ದಾರೆ. ಎಲ್ಲೆ ಕಟ್ಟನ್ನೆಲ್ಲ ಮೆಟ್ಟಿ ಮುಂದೋಡುವ ಯೋಜನ. ಎಂತಹ ಎಲ್ಲೆ ಇರ್ಬೋದು, ಯಾವುದೋ ಒಂದು ಎಲ್ಲೆಯನ್ನ ಇಟ್ಟಿದ್ರು, ಯಾವುದೋ ಒಂದು ಕಟ್ಟುಪಾಡನ್ನ ಇಟ್ಟಿದ್ರು ಸಂಪ್ರದಾಯದಲ್ಲಿ ಆಚಾರ ವಿಚಾರಗಳದ್ದು ಯಾವುದೋ ಒಂದು ಕಟ್ಟುಪಾಡನಲ್ಲಿ ಅವರು ಬಂಧಿತರಾಗಿದ್ರು. ಅದೆಲ್ಲವನ್ನು ಕೂಡ ಮೀರಿ ದಾಟಿ ಈಗ ಸೇರಿದ್ದಾರೆ. ಯಾಕೆ ಅಂತಂದ್ರೆ ಹೊಸ ನಾಡನ್ನ ಕಟ್ಟಲಿಕ್ಕೆ ಮೆಟ್ಟಿ ಮುಂದೋಡುವ ಯುವಜನ ಎಲ್ಲ ಒಂದೇ ಎಂಬುದೊಂದೇ ನಮ್ಮ ಯುದ್ಧ ಘೋಷ. ಅವರ ಯುದ್ಧದ ಘೋಷಣೆ ಏನು ಅಂತಂದ್ರೆ ಎಲ್ಲರೂ ಕೂಡ ಒಂದೇ. ನಾವು ಬೇರೆ ಜಾತಿ ಆ ಜಾತಿ ಈ ಜಾತಿ ಅಂತ ಹೇಳಿ ಜಾತಿ ಭೇದವನ್ನ ಮಾಡಿಕೊಂಡು ಅಲ್ಲಲ್ಲೇ ಕಚ್ಚಾಡ್ಕೊಂಡು ಇದ್ವಿ, ಯಾವುದೋ ಒಂದು ಸಂಪ್ರದಾಯದ ನಿಟ್ಟಿನಲ್ಲಿ ಅದಕ್ಕೆ ಬದ್ಧರಾಗಿ ಇದ್ವಿ. ಆದ್ರೆ ಅದೆಲ್ಲವೂ ಕೂಡ ಈಗ ಮೂಢನಂಬಿಕೆ ಅನ್ನೋದು ಗೊತ್ತಾಗಿದೆ. ಆ ಮೂಢನಂಬಿಕೆಯನ್ನ ದಾಟಿ ವೈಚಾರಿಕ ಸಂಪ್ರದಾಯ ಇದ್ರೆ ಅದನ್ನ ನಾವು ಒಪ್ಕೊಳ್ಬಹುದು, ಆದ್ರೆ ವೈಚಾರಿಕತೆ ಇಲ್ಲದೇ ಇರುವಂತಹ ಸಂಪ್ರದಾಯವನ್ನ ನಾವು ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಜಾತಿ ಮತ ಭೇದಗಳ ಒಂದು ನಿಟ್ಟಿನಲ್ಲಿ ಆ ಸಂಪ್ರದಾಯಗಳನ್ನ ಸೃಷ್ಟಿ ಮಾಡಿರ್ತಾರಲ್ಲ, ಮೂಢನಂಬಿಕೆಯನ್ನ ಸೃಷ್ಟಿ ಮಾಡಿರ್ತಾರಲ್ಲ, ಅದನ್ನ ಯುವಶಕ್ತಿ ಈಗ ಅರ್ಥ ಮಾಡ್ಕೊಂಡಿದೆ. ಅದನ್ನ ದಾಟಿ ಈಗ ಮೀರಿ ನಿಂತಿದೆ. ಎಲ್ಲರ ಒಂದು ಯುದ್ಧ ಘೋಷಣೆ ಒಂದೇ ಆಗಿದೆ. ಏನು ಅಂತಂದ್ರೆ ನಾವೆಲ್ಲರೂ ಕೂಡ ಒಂದೇ ಅನ್ನುವಂತಹ ಯುದ್ಧ ಘೋಷಣೆ ಆಗಿದೆ. ಹಳೆಯ ಕೊಳೆಯ ಕಳೆವು, ಹಳೆಯಲ್ಲಿ ಹಳೆಯ ಕೊಳೆ ಮತಭೇದಗಳು ಅನ್ನುವಂತಹ ಕೊಳೆ ಇತ್ತಲ್ಲ, ಜಾತಿ ಭೇದಗಳು ಅನ್ನುವಂತಹ ಕೊಳೆ ಇತ್ತಲ್ಲ, ಅಥವಾ ಕುಲ ಭೇದಗಳು ಅನ್ನುವಂತಹ ಕೊಳೆ ಇತ್ತಲ್ಲ, ಅಥವಾ ಅಂಧಕಾರದಲ್ಲಿ ಮುಳುಗಿರುವಂತಹ ಆ ಸಂಪ್ರದಾಯದಲ್ಲಿ ಇರುವಂತಹ ಅಂಧಕಾರ ಇತ್ತಲ್ವ, ಅಂತಹ ಕೊಳೆಯನ್ನ ನಾಶ ಮಾಡಿದ್ವು, ತೊಳೆದ್ವು. ನವವ ಶುಭವ ಬೆಳೆಯುವವು, ಈಗ ನವ ಹೊಸದಾದಂತಹ ಶುಭವನ್ನ ನಾವು ಬೆಳಿತೀವಿ. ದಿವವ ನಿಲ್ಲಿ ಈ ನೆಲಕ್ಕೆ ಎಳೆದು ಸೆಳೆದು ತರಬೇಕು. ನೋಡಿ, ದಿವ ಅಂತಂದ್ರೆ ಸ್ವರ್ಗ, ಸ್ವರ್ಗವನ್ನೇ ಎಳೆದು ತರದು ತಂದು ನಾವಿಲ್ಲಿ ಹಾಕ್ತೀವಿ. ಅದು ಯುವಶಕ್ತಿಗೆ ಮಾತ್ರ ಸಾಧ್ಯ ಆಗೋದು ಅಂತ, ಸ್ವರ್ಗವನ್ನೇ ಇಲ್ಲಿ ತಂದಿರಿಸಕ್ಕೆ ಸಾಧ್ಯ ಆಗೋದು ಭೂಮಿ ಮೇಲೆ ಅಂತಂದ್ರೆ ಅದು ಯುವಶಕ್ತಿಗೆ ಮಾತ್ರ ಸಾಧ್ಯ. ಯುವಶಕ್ತಿ ಮಾತ್ರ ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯ. ಹಾಗಾದ್ರೆ ಯುವಶಕ್ತಿ ಯಾವ ನಿಟ್ಟಿನಲ್ಲಿ ಸಾಗ್ಬೇಕು ಅನ್ನೋದು ಬಹಳ ಮುಖ್ಯ. ಅಂಧಕಾರದಲ್ಲಿ ಅದೇ ಸಂಪ್ರದಾಯದ ಕೊಳೆಯಲ್ಲಿ ಅದೇ ಮತಭೇದಗಳ ಒಂದು ಜಂಜಾಟದಲ್ಲಿ ಇರಬೇಕಾ, ಅಥವಾ ಹೊಸದಾದಂತಹ ರೀತಿಯಲ್ಲಿ ವೈಚಾರಿಕವಾಗಿ ಆಲೋಚನೆಯನ್ನ ಮಾಡಬೇಕಾ ಅನ್ನೋದು ಬಹಳ ಮುಖ್ಯ. ಹಾಗಾದ್ರೆ ವೈಚಾರಿಕತೆಯ ಒಂದು ಕೇತನ ಯಾವುದು ಅಂತಂದ್ರೆ ಕ್ರಾಪುತಲೆ ಅನ್ನೋದನ್ನ ಅಡಿಗರು ಇಲ್ಲಿ ತಿಳಿಸ್ತಾರೆ. ಹಾಗಾದ್ರೆ ದಿವವ ನಿಲ್ಲಿ ಈ ನೆಲಕ್ಕೆ ಎಳೆದು ಸೆಳೆದು ತರುವೆವು, ನಾವು ಸದಾ ತರುಣರು, ನಾವು ಸದಾ ಯುವಕರು ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಯುವಕರಿಂದ ಮಾತ್ರ ದೇಶ ಮುಂದುವರಿಯಲಿಕ್ಕೆ ಸಾಧ್ಯ ಅನ್ನೋದನ್ನ ಮುಂದೆ ನೋಡಿ. ತೆರೆ ಬಾಗಿಲ ಹೊರನೋಟದ ಹೊರೆ ಹಸುರಿನ ಹಂದರ ನಮ್ಮ ಹೃದಯ ಮಂದಿರ, ಅಲ್ಲಿ ಎಲ್ಲಾ ಜನಕ್ಕೂ ಇದೆ ಸ್ವಾಗತವು ನಿರಂತರ ಚಿರ ಉದಾರ ಸುಂದರ. ಬನ್ನಿರಣ್ಣ ಬನ್ನಿರೆಲ್ಲ ಬಣ್ಣದಣ್ಣ ತಮ್ಮರು ನಡೆಯ ನುಡೆಯ ನೂರು ಗೋಡೆ ಗೋಡೆ ನಿಮಿರಿ ನಿಂತರು, ನಾವೆಲ್ಲರೂ ಒಂದೇ ತಾಯ ಎದೆಯಾಸೆಯ ಕುಡಿಗಳು, ಒಂದೇ ಮಹಾ ಪ್ರೇಮಾಗ್ನಿಯ ಹೋಮಾಗ್ನಿಯ ಕಿಡಿಗಳು. ಬಹಳ ಅದ್ಭುತ ಇದೆ ನೋಡಿ. ತೆರೆ ಬಾಗಿಲ ಹೊರನೋಟದ ಹೊರೆ ಹಸುರಿನ ಹಂದರ, ಚಪ್ಪದ ಚಪ್ಪರವನ್ನ ಹಾಕಿರ್ತಾರಲ್ಲ ಆ ರೀತಿ ತೆರೆ ಬಾಗಿಲ, ತೆರೆದಂತಹ ಬಾಗಿಲು ಹೊರನೋಟ. ಈಗ ಇಷ್ಟು ದಿನನೂ ಕೂಡ ತೆರೆದಂತಹ ಬಾಗಿಲೇ ಇರಲಿಲ್ಲ, ಎಲ್ಲ ಬಾಗಿಲು ಕೂಡ ಅಂಧಕಾರದಲ್ಲಿ ಮುಚ್ಚೋಗಿತ್ತು. ಆದ್ರೆ ಈಗ ಆ ಬೆಳಕಿನ ಕಿಡಿ ಅನ್ನೋದು ಕಾಣ್ತಾ ಇದೆ.
ಅಲ್ವಾ. ಆ ಬೆಳಕಿನ ಕಿಡಿ ಅನ್ನೋದು ಕಾಣ್ತಾ ಇದೆ. ಆ ಬೆಳಕಿನ ಹೊಸ ಕಿಡಿಯ ಕಡೆಗೆ ಎಲ್ಲ ಯುವ ಜನತೆ ಸಾಕ್ಬೇಕಾಗಿದೆ. ಅಂತಹ ಒಂದು ಹಸುರಿನ ಒಂದು ಚಪ್ಪರನೇ ಹಾಸಿದಂತಹ ರೀತಿಯಲ್ಲಿ ಅದು ಇದೆ. ನಮ್ಮ ಹೃದಯ ಮಂದಿರ ಯಾವ ರೀತಿ ಇದೆ ಅಂತಂದ್ರೆ, ನಮ್ಮ ಹೃದಯ ಮಂದಿರ ಆ ರೀತಿಯ ಹಸಿರಿನ ಚಪ್ಪರ ಹಾಸಿದಂತೆ ಇದೆ. ಹಸಿರು ಅಂತಂದ್ರೆ ಯಾವಾಗ್ಲೂ ಕೂಡ ಚಿಗುರ್ತಾ ಇರೋದು, ಯಾವಾಗ್ಲೂ ಕೂಡ ಸೊಗಸನ್ನ ನೀಡೋದು, ಯಾವಾಗ್ಲೂ ಕೂಡ ಹೊಸತನ್ನ ನಮಗೆ ನೀಡ್ತಾ ಇರೋದು. ಹಳೆಯ ಕೊಳೆ ಎಲ್ಲವೂ ಕೂಡ ನಾಶ ಆದಾಗ ಹೊಸ ಸೃಷ್ಟಿ ಅನ್ನೋದು ಆಗುತ್ತೆ, ಹೊಸ ಆಲೋಚನೆಗಳು ಅನ್ನೋದು ಬರುತ್ತೆ, ಹೊಸ ವೈಚಾರಿಕ ಮನೋಭಾವ ಅನ್ನೋದು ಬರುತ್ತೆ. ಆ ರೀತಿಯ ವೈಚಾರಿಕ ಪ್ರಜ್ಞೆಯಿಂದ ಮಾತ್ರ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ, ಜನರು ನೆಮ್ಮದಿಯಾಗಿ ಬದುಕಕ್ಕೆ ಸಾಧ್ಯ. ಹಳೆಯ ಕೊಳೆಯ ಸಂಪ್ರದಾಯದಲ್ಲೇ ಇನ್ನೂ ಕೂಡ ಇದ್ರೆ ಅದರಿಂದ ನಾಶ ಆಗೋಗ್ತೀವಿ. ನೋಡಿ, ಎಲ್ಲವೂ ಕೂಡ ಮೂಢನಂಬಿಕೆಯ ಕಟ್ಟುಪಾಡಿನಲ್ಲಿ ಇದ್ರೆ ಅದರಿಂದ ಪ್ರಯೋಜನ ಏನೂ ಕೂಡ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳೋದು ಯಾರು ಅಂತಂದ್ರೆ, ಸರಿ ಯಾವುದು ತಪ್ಪ ಯಾವುದು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದು ಯಾರು ಅಂತಂದ್ರೆ, ಅದು ಯುವಶಕ್ತಿಗೆ ಮಾತ್ರ ಸಾಧ್ಯ. ಅದರಿಂದ ಅಂತಹ ಹಸುರಿನ ಹೃದಯ ಮಂದಿರ ಅನ್ನೋದು ಎಲ್ಲರಿಗೂ ಕೂಡ ಕರೆಯನ್ನ ನೀಡ್ತಾ ಇದೆ. ಯಾರಿಗೆ? ಅಲ್ಲಿ ಎಲ್ಲ ಜನಕ್ಕೂ ಇದೆ ಸ್ವಾಗತವು ನಿರಂತರ. ಅಯ್ಯೋ, ನೀವು ಮೇಲ್ಜಾತಿಯವರು ನೀವು ಮಾತ್ರ ಬರಬೇಕು, ನೀವು ಕೆಳಜಾತಿಯವರು ನೀವು ಬರಬಾರ್ದು, ನೀವು ಇಂತಹ ಮತದವರು ನೀವು ಬರಬಾರ್ದು, ನೀವು ಈ ಮತದವರು ಬರ್ಬೋದು, ಇಂತಹ ಕುಲದವರು ನೀವು ಬರಬೇಕು, ಇಂತಹ ಕುಲದವರು ನೀವು ಬರಬಾರ್ದು ಅಂತ ಹೇಳಿ ಎಲ್ಲೂ ಕೂಡ ಭೇದ ಭಾವವನ್ನು ಮಾಡ್ತಾ ಇಲ್ಲ. ಅದರಿಂದ ಎಲ್ಲ ಜನಕ್ಕೂ ಕೂಡ ಅಲ್ಲಿ ಸ್ವಾಗತ ನಿರಂತರವಾಗಿ ಸಿಗ್ತಾ ಇದೆ. ಯಾರು ಕೂಡ ನೀವು ಬೇಡ ನೀವು ಬೇಡ ಅಂತ ಹೇಳಿ ಹೇಳ್ತಾ ಇಲ್ಲ. ಅದರಿಂದ ಅಂತಹ ಹಸುರಿನ ಹೃದಯ ಮಂದಿರ ಅದು ಚಿರ ಉದಾರ ಸುಂದರ ಶಾಶ್ವತವಾಗಿ ಇರುವಂತಹ ಉದಾರತೆಯನ್ನ ತೋರಿಸುವಂತಹ ಬಹಳ ಸುಂದರವಾದಂತಹ ಮಂದಿರ, ಹೃದಯ ಮಂದಿರ ಅದು. ಬನ್ನಿರಣ್ಣ ಬನ್ನಿರೆಲ್ಲ ಬಣ್ಣದ ಅಣ್ಣ ತಮ್ಮರು. ಅಣ್ಣ ನೀವು ಬನ್ನಿ ನೀವು ಬನ್ನಿ, ಬಣ್ಣದ ಅಣ್ಣ ತಮ್ಮಂದ್ರು ಅಲ್ವಾ. ಎಲ್ಲರೂ ಕೂಡ ಒಂದೇ ಬಣ್ಣದಲ್ಲಿ ಇಲ್ಲ, ಕಪ್ಪು ಬಿಳುಪು ಎಲ್ಲಾ ಜನಾಂಗದವರು ಕೂಡ ನಾವು ಇದ್ದೀವಿ. ಎಲ್ಲಾ ಜನಾಂಗದವರು ಕೂಡ ಒಟ್ಟಿಗೆ ಅಣ್ಣ ತಮ್ಮನ ರೀತಿಯಲ್ಲಿ ದೇಶ ಕಟ್ಟುವುದರಲ್ಲಿ ನಾವು ಮುಂದೆ ಹೋಗ್ಬೇಕೆ ಹೊರತು, ಅಯ್ಯೋ ನಾವು ಕಪ್ಪು ಬಣ್ಣದವರಪ್ಪ ನಾವು ಹೋಗ್ಬಾರ್ದು, ನೀವು ಬಿಳಿ ಬಣ್ಣದವರು ನೀವು ಮಾತ್ರ ಹೋಗ್ಬೇಕು ಅನ್ನೋದು ಯಾವುದು ಕೂಡ ಇಲ್ಲ. ಎಲ್ಲರೂ ಕೂಡ ಒಂದೇ. ಆದ್ರಿಂದ ಬನ್ನೀರನ್ನ ಬನ್ನೀರೆಲ್ಲ ಬಣ್ಣದ ಅಣ್ಣ ತಮ್ಮರು ಅಂತ ಹೇಳಿ ಎಲ್ಲಾ ಜಾತಿ ಭೇದಗಳನ್ನ ತೊಡೆದುಹಾಕಿ, ಎಲ್ಲಾ ಕುಲ ಭೇದಗಳನ್ನ ತೊಡೆದಾಕಿ ನಾವೆಲ್ಲರೂ ಕೂಡ ಒಂದೇ ಅಂತ ಹೇಳಿ ಸಾಕ್ಬೇಕಾಗಿದೆ. ನಡೆಯ ನುಡಿಯ ನೂರು ಗೋಡೆ ಗೋಡೆ ನಿಮಿರಿ ನಿಂತರು ಅಲ್ವಾ. ನಡೆಯ ನುಡಿಯ ನಮ್ಮ ಆಚಾರ ವಿಚಾರಗಳು ಎಲ್ಲವೂ ಕೂಡ ಬೇರೆ ಬೇರೆ, ಅಂತಹದ್ದೆಲ್ಲವೂ ಕೂಡ ಬಂದ್ರೆ, ಗೋಡೆಗಳೆಲ್ಲವೂ ಕೂಡ ಇದ್ರೆ ಅದೆಲ್ಲವನ್ನ ನೂಕಿ ನಾವು ಮುಂದೆ ಬರ್ಬೇಕು. ಅಂತಹ ನೂರು ದೇವರನ್ನ ನೂಕಾಚೆ ದೂರ ಅಂತ ಹೇಳಿ ಕುವೆಂಪುರವರು ಹೇಳ್ತಾರೆ. ಹಾಗಾದ್ರೆ ಆ ರೀತಿ ಇರುವಂತಹ ನಡೆ ನುಡಿ ಭೇದ ಭಾವ ಇರುವಂತಹ ಎಲ್ಲರೂ ಕೂಡ ಒಗ್ಗೂಡಿ ಕೆಲಸವನ್ನ ಮಾಡಬೇಕಾಗುತ್ತೆ. ಅಂತಹ ಗೋಡೆಗಳು ಇದ್ರೂ ಕೂಡ ಅದನ್ನ ನಾಶ ಮಾಡಿ ನಾವು ಮುಂದೆ ಬರಬೇಕಾಗುತ್ತೆ. ನಾವೆಲ್ಲರೂ ಒಂದೇ ತಾಯ ಎದೆಯಾಸೆಯ ಕುಡಿಗಳು, ಅದು ಅರ್ಥ ಮಾಡ್ಕೋಬೇಕು. ಯಾಕೆಂತಂದ್ರೆ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಎದೆಯಾಸೆಯ ಕುಡಿಗಳು, ಒಂದೇ ತಾಯಿಯ ಮಕ್ಕಳು, ಭಾರತಾಂಬೆಯ ಮಕ್ಕಳು ಅನ್ನೋದು ಗೊತ್ತಾಗ್ಬೇಕು ಎಲ್ಲರಿಗೂ ಕೂಡ. ನಾವು ಭಾರತಾಂಬೆಯ ಕುಡಿಗಳು, ಭಾರತಾಂಬೆಯ ಮಕ್ಕಳು, ನಾವು ಒಂದೇ ತಾಯಿಯ ಮಕ್ಕಳು ಅನ್ನೋದು ಗೊತ್ತಿರಬೇಕು. ಆ ರೀತಿ ನಾವು ಒಂದೇ ತಾಯಿಯ ಮಕ್ಕಳು ಅಂತ ಅಂದಾಗ ಅಲ್ಲಿ ಯಾವ ಜಾತಿ ಭೇದ ಇರಲ್ಲ, ಅಲ್ಲಿ ಯಾವುದು ಭಿನ್ನ ಭೇದಗಳು ಇರಲ್ಲ, ಅಲ್ಲಿ ಯಾವ ನಡೆನುಡಿಗಳ ಭೇದಗಳು ಕೂಡ ಇರಲ್ಲ, ಆಚಾರ ವಿಚಾರಗಳ ಭೇದಗಳು ಕೂಡ ಇರಲ್ಲ, ಕುಲಗಳ ಭೇದಗಳು ಕೂಡ ಇರಲ್ಲ. ನಾವೆಲ್ಲರೂ ಕೂಡ ಒಂದೇ ಅಂತ ಹೇಳಿ ಮುಂದೆ ಸಾಗ್ತೀವಿ. ಒಂದೇ ಮಹಾ ಪ್ರೇಮಾಗ್ನಿಯ ಹೋಮಾಗ್ನಿಯ ಕಿಡಿಗಳು. ನೋಡಿ, ಒಂದೇ ಮಹಾ ಪ್ರೇಮಾಗ್ನಿ ಎಲ್ಲರಿಗೂ ಕೂಡ ಒಂದೇ ರೀತಿಯ ಪ್ರೀತಿಯನ್ನ ತೋರಿಸುವಂತಹ ಉಜ್ವಲವಾದಂತಹ ಕಿಡಿಗಳು ಯಾರು ಅಂತಂದ್ರೆ ನಾವು ಯುವಶಕ್ತಿ ಅನ್ನೋದನ್ನ ಇಲ್ಲಿ ಲೇಖಕರು ತಿಳಿಸ್ತಾ ಇದ್ದಾರೆ. ಭೂಮವಾದುದನ್ನೋ ಇಲ್ಲಿ ಬೆಳೆಯ ಬಂದ ಭೀಮರು. ಬಹಳ ಅದ್ಭುತ, ಭೂಮವಾದುದನ್ನು ಇಲ್ಲಿ ಬೆಳೆಯ ಬಂದ. ಭೂಮವಾದುದು ಅಂತಂದ್ರೆ ಬೃಹತ್ತರವಾದುದು, ಮಹತ್ತರವಾದುದು ಅಂತ. ಅಂತಹದನ್ನ ಇಲ್ಲಿ ಬೆಳೆಯ ಬಂದ ಭೀಮರು, ಭೀಮಶಕ್ತಿಯನ್ನ ಇರುವಂತವರು ಅಂತ. ಭೀಮನ ಶಕ್ತಿ ಸಾಮರ್ಥ್ಯ ಎಂಥದ್ದು ಅನ್ನೋದು ಗೊತ್ತಿದೆ. ಅಂತಹ ಭೀಮಶಕ್ತಿ, ಅಂತಹ ದಿಶಕ್ತಿ ಇರುವಂತಹ ಮಹತ್ತರವಾದದ್ದನ್ನ ಸಾಧನೆ ಮಾಡುವಂತಹ ಯುವಕರು, ಪ್ರೇಮ ಸಿದ್ಧಿಗಾಗಿ ನೋಲುತ್ತಿರುವ ಸತ್ಯಕಾಮರು, ಕೈ ಕೈಗಳ ಕುಲುಕಿಸಿ ಎದೆಗೆದೆಯನ್ನ ಹಾಯಿಸಿ ಎದೆಗೆದೆಯನ್ನು ಹಾಯಿಸಿ. ನೋಡಿ, ಪ್ರೇಮ ಸಿದ್ಧಿಗಾಗಿ ಸೋಲುತ್ತಿರುವ ಸತ್ಯಕಾಮರು ಅಂತ
ಆ ರೀತಿ ಪ್ರೇಮ ಸಿದ್ಧಿಗಾಗಿ ಹಾತೊರೆಯುವಂತಹ ಎಲ್ಲರಿಗೂ ಕೂಡ ಆ ಪ್ರೀತಿಯನ್ನ ತೋರಿಸುವಂತಹ ಒಂದು ರೀತಿ ನಾವು ಸತ್ಯ ಕಾಮರು. ಅದರಿಂದ ಇಲ್ಲಿ ಕೈಕೈಯನ್ನ ಎಲ್ಲರೂ ಕೂಡ ಒಂದೇ ಅನ್ನುವಂತಹ ರೀತಿಯನ್ನ ಕೈಕೈಯನ್ನ ಕುಲುಕಿಸಿ ನಾವೆಲ್ಲರೂ ಕೂಡ ಒಂದೇ ಅಂತ ಹೇಳಿ ಒಂದೇ ದಿಕ್ಕಿನಲ್ಲಿ ಸಾಗುವಂತಹ ಯುವ ಜನತೆ. ಅದರಿಂದ ಅಂತಹ ಯುವ ಜನತೆ ಒಗ್ಗಟ್ಟಿನಿಂದ ಕೆಲಸವನ್ನ ಮಾಡಬೇಕಾಗುತ್ತೆ. ಮಹತ್ತರವಾದಂತಹ ಯಾವುದೋ ಒಂದು ದಿಶಕ್ತಿಯನ್ನ ಮಾಡಬೇಕು ಅಂತಂದ್ರೆ ಜಾತಿ ಭೇದಗಳು, ಕುಲಭೇದಗಳು, ಮತಭೇದಗಳು ಯಾವುದೂ ಕೂಡ ಅಡ್ಡ ಬರಬಾರ್ದು. ಆ ರೀತಿ ಅಡ್ಡ ಬರದೆ ಅವರೆಲ್ಲರೂ ಕೂಡ ಒಂದೇ ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕಾಗುತ್ತೆ. ಭೇದವೆಲ್ಲ ಸುಟ್ಟು ಸುಟ್ಟು ಉರಿಯುವವಳು ಎದೆ ಒಲವನ್ನು ಕೆರಳಿಸಿ ತೊಳ ತೊಳಗುವ ನರತೆ ಎಂಬ ಬಂಗಾರವನ್ನ ಅರಳಿಸಿ ಯುವ ಜನವಿದೋ ನವ ಜನವಿದೋ ದುಡುಕು ದೀಗುದು ಮುಂದಕ್ಕೆ ಪದ ಪದಕ್ಕೂ ಯುಗ ಯುಗಗಳೇ ಸರಿಯುತ್ತಿರಲು ಹಿಂದಕ್ಕೆ ಒಮ್ಮತ ಒಗ್ಗಟ್ಟಿನ ಒಬ್ಬಗೆ ಬಾಳಿನ ಚಕ್ರ. ನೋಡಿ, ಇಂತಹ ಯೋಧೃಗಣ ಯಾವ ರೀತಿ ಸಾಗ್ಬೇಕು ಅಂತಂದ್ರೆ ಭೇದ ಮತಭೇದಗಳನ್ನೆಲ್ಲವನ್ನು ಕೂಡ ಸುಟ್ಟು ನಾಶ ಮಾಡಬೇಕು, ಮತಭೇದಗಳನ್ನ ನಾಶ ಮಾಡಿಬಿಡ್ಬೇಕು, ಎದೆ ಒಲವನ್ನ ಕೆರಳಿಸಿ ಎಲ್ಲರೂ ಕೂಡ ಪ್ರೀತಿಯಿಂದ ಮುಂದೆ ಬಂದು ತೊಳ ತೊಳಗುವ ನರತೆ ಎಂಬ ಬಂಗಾರವನ್ನ ಅಳಿಸಿ ಮಿಂಚ್ತಾ ಇರುವಂತಹ ಬಂಗಾರದ ರೀತಿಯಲ್ಲಿ ಅಂದ್ರೆ ಶ್ರೇಷ್ಠವಾದಂತಹ ಗುಣವನ್ನ ಹೊಂದಿರೋರು ಮಾತ್ರ ಮತಭೇದಗಳನ್ನ ನಾಶ ಮಾಡಲಿಕ್ಕೆ ಸಾಧ್ಯ, ಪ್ರೀತಿಯ ಒಲುಮೆಯನ್ನ ತೋರಿಸ್ಲಿಕ್ಕೆ ಸಾಧ್ಯ, ಮಾನವೀಯತೆಯನ್ನ ಹೃದಯದಲ್ಲಿ ಅರಳಿಸ್ಕೊಳಕ್ಕೆ ಸಾಧ್ಯ. ಆ ರೀತಿ ಪರಿವರ್ತನೆ ಆಗ್ಬೇಕೇ ಹೊರತು ದ್ವೇಷವನ್ನ ಕಟ್ಕೊಂಡು ಹಿಂಸೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಸಾಗಬಾರ್ದು. ಯುವ ಜನತೆಯ ಶಕ್ತಿ ಯಾವ ದಾರಿಯಲ್ಲಿ ಸಾಗ್ಬೇಕು ಅಂತಂದ್ರೆ ಪ್ರೀತಿಯನ್ನ ಎಲ್ಲರಲ್ಲೂ ಕೂಡ ಅರಳಿಸ್ತಾ ಹೋಗ್ಬೇಕೇ ಹೊರತು ದ್ವೇಷವನ್ನ ಸಾಧಿಸ್ತಾ ಹಿಂಸೆಯನ್ನ ನೀಡುವಂತಹ ನಿಟ್ಟಿನಲ್ಲಿ ಮಾಡಬಾರ್ದು, ಹೋಗ್ಬಾರ್ದು ಅನ್ನೋದು. ಯುವ ಜನವಿದೋ ನವ ಜನವಿದೋ ದುಡುಕು ತಿಗುದು ಮುಂದಕ್ಕೆ ಪದ ಪದಕ್ಕೂ ಯುಗ ಯುಗಗಳೇ ಸರಿಯುತ್ತಿರಲು ಹಿಂದಕ್ಕೆ. ಅದರಿಂದ ಈ ಇಂತಹ ಯುವ ಜನತೆ ಪ್ರೀತಿಯನ್ನ ತುಂಬಿರುವ, ಮಾನವೀಯತೆಯನ್ನ ತುಂಬಿರುವ ಈ ಯುವ ಜನತೆ ಮುಂದಕ್ಕೆ ಸಾಗ್ತಾ ಇದ್ದಾರೆ. ಈ ರೀತಿ ಹೆಜ್ಜೆ ಹೆಜ್ಜೆಗೂ ಕೂಡ ಯುಗ ಯುಗಗಳೇ ಸರಿತಾ ಇದೆ. ಯಾಕೆ ಅಂತಂದ್ರೆ ಒಮ್ಮತದ ಒಗ್ಗಟ್ಟಿನ ಒಬ್ಬಗೆ ಬಾಳಿನ ಚಂದಕ್ಕೆ. ಒಮ್ಮತದ ಅಂದ್ರೆ ಒಮ್ಮತ ಅಂತಂದ್ರೆ ಎಲ್ಲರೂ ಕೂಡ ಒಂದೇ ಅನ್ನುವಂತಹ ರೀತಿಯಲ್ಲಿ ಒಗ್ಗಟ್ಟಿನಲ್ಲಿ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಂದೇ, ಯಾವುದೇ ಜಾತಿ ಯಾವುದೇ ಕುಲ ಯಾವುದೇ ಮತ ಆದರೂ ಕೂಡ ನಾವೆಲ್ಲರೂ ಕೂಡ ಒಂದೇ ಅನ್ನುವಂತಹ ಒಗ್ಗಟ್ಟಿನ ಶಕ್ತಿಯಲ್ಲಿ ಒಟ್ಟಿಗೆ ಒಂದಾಗಿ ಬಾಳಲು ಮುಂದೆ ಸಾಗ್ತಾ ಇದೆ. ಅಂತಹ ಚಂದಕ್ಕೆ ಈ ಯೋಧೃಗಣ ಅನ್ನೋದು ಅಂತಹ ಚಂದಕ್ಕೆ ಸೇರಿದೆ. ಎಲ್ಲರೂ ಕೂಡ ಕಟ್ಟಿದೆ ಹೊಸ ನಾಡನ್ನ ಕಟ್ಟಲು, ಹೊಸ ದೇಶವನ್ನ ಕಟ್ಟಲು, ಹೊಸದಾದಂತಹ ಒಂದು ಆಲೋಚನೆಯನ್ನ ಕಟ್ಟಲು. ಜಾತಿ ಮತ ಗುಹೆಗಳಿಂದ ಹೊರಬನ್ನಿರಿ ಬಯಲಿಗೆ. ನೋಡಿ, ಇಲ್ಲಿ ಜಾತಿ ಮತ ಅನ್ನುವಂತಹ ಗುಹೆ ಇದೆ. ಗುಹೆ ಅಂತಂದ್ರೆ ಅಂಧಕಾರದಲ್ಲಿರುವಂತಹ ಗುಹೆ ಅಂತ. ಅಂತಹ ಅಂಧಕಾರದಲ್ಲಿರುವಂತಹ ಗುಹೆಯಿಂದ ಜಾತಿ ಅನ್ನುವಂತಹ ಅಂಧಕಾರ ಇದೆ, ಮತ ಅನ್ನುವಂತಹ ಅಂಧಕಾರ ಇದೆ, ಕುಲಗಳು ಅನ್ನುವಂತಹ ಅಂಧಕಾರ ಇದೆ. ಅಂತಹ ಅಂಧಕಾರ ಅನ್ನುವಂತಹ ಗುಹೆಯಿಂದ ಹೊರಗೆ ಬನ್ನಿ, ಬೆಳಕಿಗೆ ನೀವು ಬನ್ನಿ. ನೋಡಿ, ಕೃತಕ ತಿಮಿರದಾಳದಿಂದ, ಕೃತಕವಾಗಿರುವಂತಹ ಆ ಒಂದು ಅಂಧಕಾರದಿಂದ, ತಿಮಿರು ಅಂತ ಅಂದ್ರೆ ಅಂಧಕಾರ, ಅಂಧಕಾರದಿಂದ ವಿಸ್ತಾರದ ಬೆಳಕಿಗೆ ನೀವು ಬರಬೇಕು. ವಿಸ್ತಾರದ ಬೆಳಕಿಗೆ ಬಂದಾಗ ಮಾತ್ರ ಹೊಸನಾಡನ್ನ ಕಟ್ಟಲಿಕ್ಕೆ ಸಾಧ್ಯ, ಹೊಸ ಬೆಳಕನ್ನ ಎಲ್ಲರಿಗೂ ಕೂಡ ತೋರಿಸ್ಲಿಕ್ಕೆ ಸಾಧ್ಯ. ಅದರಿಂದ ಮೊದಲು ಅಂತಹ ಅಂಧಕಾರದಿಂದ ವಿಸ್ತಾರದ ಬೆಳಕಿಗೆ ಬರಬೇಕು. ಸೇರಿಕೊಳ್ಳಿ, ಕೂಡಿಕೊಳ್ಳಿ, ಮುನ್ನುಗ್ಗುವ ಸಾಲಿಗೆ ಬನ್ನಿ, ನೀವು ಕೂಡ ಸೇರ್ಕೊಳ್ಳಿ, ನೀವು ಕೂಡ ನಮ್ಮ ಜೊತೆ ಕೂಡ್ಕೊಳ್ಳಿ ಮುನ್ನುಗ್ಗುವಂತಹ ಸಾಲಿಗೆ ಅಲ್ವಾ. ಇಲ್ಲಿ ಜಾತಿ ಮತ ಯಾವುದೂ ಕೂಡ, ಭಿನ್ನ ಭೇದಗಳ ಯಾವುದೂ ಕೂಡ ಇಲ್ಲದೆ ನಾವೆಲ್ಲರೂ ಕೂಡ ಒಂದೇ ಅನ್ನುವಂತಹ ಒಂದು ಧ್ವನಿಯನ್ನ ಎತ್ತುತ್ತಾ ಕೂಡ್ಕೊಳ್ಳಿ. ಕತ್ತಲೊಡನೆ ಹೂಡಿದ ಈ ಉತ್ಸಾಹದ ದಾಳಿಗೆ ಕೂಡಿಸಿರದೆ ಕೊರಲುಗಳನ್ನು ಹೊಸ ಬಾಳಿನ ಹಾಡಿಗೆ. ಕೂಡಿಸಿರದೆ ಕೊರಲುಗಳನ್ನು ಅಂದ್ರೆ ಎಲ್ಲರೂ ಕೂಡ ಒಂದೇ ಅಂತ ಹೇಳಿ ನಿಮ್ಮ ಹೃದಯವನ್ನು, ನಿಮ್ಮ ಕೊರಳನ್ನು ಅಂದ್ರೆ ನಿಮ್ಮ ಧ್ವನಿಯನ್ನು ಯಾವುದಕ್ಕೆ ನೀವು ಹೇಳಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಒಂದೇ ಅಂತ ಹೇಳಿ ಧ್ವನಿ ನಿಮ್ಮಲ್ಲಿ ಇರಬೇಕು ಅಂದ್ರೆ ಆ ರೀತಿಯ ಐಕ್ಯ ಮಂತ್ರ ಅನ್ನೋದು ನಿಮ್ಮಲ್ಲಿ ಬರಬೇಕಾಗುತ್ತೆ. ನಾವೆಲ್ಲರೂ ಒಂದೇ ಜಾತಿ ಒಂದೇ ಮತ ಒಂದೇ ಕುಲ, ನಾವು ಮನುಜರು, ನಾವೆಲ್ಲರೂ ಕೂಡ
ಒಂದೇ ಜಾತಿ ಒಗ್ಗಟ್ಟಿನಿಂದ ನೀವು ಹೇಳಬೇಕಾಗುತ್ತೆ, ನಿಮ್ಮ ಹೃದಯದಿಂದ ನೀವು ಹೇಳಬೇಕಾಗುತ್ತೆ, ನೀವು ಧ್ವನಿಯನ್ನ ಎತ್ತರಿಸಿ ಸಿಂಹಗರ್ಜನೆಯನ್ನು ಕೂಡ ಮಾಡಬೇಕಾಗುತ್ತೆ. ಕುನ್ನಿಯ ರೀತಿಯಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಸಿಂಹಗರ್ಜನೆಯನ್ನ ಮಾಡ್ತಾ ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಕೂಡ ಒಂದೇ ಜಾತಿ ಒಂದೇ ಕುಲ ಒಂದೇ ಮತ ಅಂತ ಹೇಳಿ ನಾವು ಮುನ್ನುಗ್ಗಬೇಕಾಗುತ್ತೆ. ಹೊಸ ಬಾಳಿನ ಹೊಸ ಸಮತೆಯ ಸಮರಸವನ್ನು ಸಮೇತವು ನಾವು ನಮ್ಮ ವಿಧಾನ ಹೊಸ ಬಾಳಿನ ಹೊಸ ಒಂದು ಸಮಾನತೆಯಿಂದ ಇರುವಂತಹ ಸಮರಸವನ್ನ ಉಂಟು ಮಾಡುವಂತಹ ಒಂದು ನಾಡನ್ನ ನಾವು ಕಟ್ಟುವೆವು. ನಾವು ನವ ವಿಧಾತರು, ನಾವು ಈ ನವ ವಿಧಾತರು, ನವ ಬ್ರಹ್ಮರು, ಹೊಸ ಸೃಷ್ಟಿಕರ್ತರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಯುವಜನತೆ ಯಾವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು ಮತ್ತು ಅವರ ಶಕ್ತಿ ಸಾಮರ್ಥ್ಯ ಯಾವ ನಿಟ್ಟಿನಲ್ಲಿ ಅದು ಸಾಗಬೇಕು ಅನ್ನೋದನ್ನ ಅಡಿಗರು ಇಲ್ಲಿ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ನಾವೆಲ್ಲರೂ ಒಂದೇ ಜಾತಿ ಅನ್ನುವಂತಹ ಪದ್ಯ ಭಾಗದಲ್ಲಿ ತಿಳಿಸ್ತಾರೆ. ನಿಮ್ಗೆಲ್ಲರಿಗೂ ಕೂಡ ಈ ಪದ್ಯ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.